ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ಏಳನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭೀಕರವಾಗಿ ಯುದ್ಧ ಮಾಡುವ ಅಕಂಪನನು ಕಪಿಗಳ ಮೇಲೆ ನುಗ್ಗಿ ಬಂದುದನ್ನು ನೋಡಿ ಎಲ್ಲ ವಾನರ ವೀರರು ಆತನನ್ನು ಎದುರಿಸಿ ನಿಂತಿರುತ್ತಾರೆ ಆದರೆ ಅವರೆಲ್ಲರೂ ಕೂಡ ರಾ ಆಕಂಪನನಿಂದ ತೀವ್ರವಾಗಿ ಬಾಧಿಸಲ್ಪಡುತ್ತಿರುವುದನ್ನು ಕಂಡು ಸ್ವತಃ ಹನುಮಂತನೇ ಎದುರಾಗಿ ನಿಂತು ಬೆಟ್ಟದಂತೆ ಅವನೆದುರು ನಿಂತು ಬೆಟ್ಟಗಳಿಂದಲೂ ವೃಕ್ಷಗಳಿಂದಲೂ ಆ ಅಕಂಪನನನ್ನು ಹೊಡೆಯುತ್ತಾ ಕೊನೆಯಲ್ಲಿ ಆ ಅಕಂಪನನ್ನು ಕೊಂದು ಹಾಕುತ್ತಾನೆ ಅಕಂಪನನ ವಧೆಯನ್ನು ಕೇಳಿ ಕೋಪಗೊಂಡು ರಾಕ್ಷ ಕೋಪಗೊಂಡ ರಾಕ್ಷಸ ರಾಜನು ಮುಖದಲ್ಲಿ ಸ್ವಲ್ಪ ದೈನ್ಯವನ್ನು ತೋರಿಸುತ್ತಾ ಅಲ್ಲಿದ್ದ ಮಂತ್ರಿಗಳನ್ನು ಕತ್ತೆತ್ತಿ ನೋಡಿದನು ಸ್ವಲ್ಪ ಕಾಲ ಯೋಚನೆಯಲ್ಲಿದ್ದು ಮಂತ್ರಿಗಳೊಡನೆ ಚೆನ್ನಾಗಿ ವಿಚಾರ ಮಾಡಿ ರಾಕ್ಷಸ ರಾಜನಾದ ರಾವಣನು ಪ್ರಾತಃ ಅಂದರೆ ಇನ್ನೂ ಸೂರ್ಯೋದಯವಾಗುವುದಕ್ಕೆ ಮುನ್ನವೇ ಲಂಕೆಯ ರಕ್ಷಣೆಗಳೆಲ್ಲವನ್ನು ಪರಿಶೀಲಿಸಲು ಹೊರಟನು ರಾಕ್ಷಸ ಸಮೂಹಗಳಿಂದ ರಕ್ಷಿತವಾಗಿ ಬಹು ರಕ್ಷಣೆಗಳಿಂದ ಕೂಡಿದ ಲಂಕಾ ನಗರಿಯು ಧ್ವಜ ಪತಾಕೆಗಳ ಪಂಕ್ತಿಗಳಿಂದ ಮೆರೆಯುತ್ತಿರುವುದನ್ನು ಕಂಡನು ನಗರವು ಮುತ್ತಲ್ಪಟ್ಟಿರುವುದನ್ನು ಕಂಡು ರಾಕ್ಷಸ ರಾಜನಾದ ರಾವಣನು ಕೋಪಗೊಂಡು ಯುದ್ಧ ಸಮರ್ಥನಾದ ಪ್ರಹಸ್ತನಿಗೆ ಸಮಯೋಚಿತವಾಗಿ ಎಂತೆಂದನು ಎಲ ಈ ಯುದ್ಧ ವಿಶಾರದನೆ ಮುತ್ತಿಗೆ ಹಾಕಲ್ಪಟ್ಟು ಬಹಳವಾಗಿ ಹಿಂಸೆಗೊಳಗಾಗಿರುವ ಪಟ್ಟಣದ ಬಿಡುಗಡೆಗೆ ಯುದ್ಧವಲ್ಲದೆ ಬೇರೊಂದನ್ನು ಕಾಣೆನು ನಾನಾಗಲಿ ಕುಂಭಕರ್ಣನಾಗಲಿ ನನ್ನ ಸೇನಾಪತಿಯಾದ ನೀನಾಗಲಿ ಇಂದ್ರಜಿತ್ತಾಗಲಿ ನಿಕುಂಭನಾಗಲಿ ಇಂತಹ ಭಾರವನ್ನು ವಹಿಸಿಕೊಳ್ಳುವುದು ಸಾಧ್ಯ ಆದ್ದರಿಂದ ಅಂಥವನಾದ ನೀನು ಸೈನ್ಯವನ್ನು ಬೇಗನೆ ಬರಮಾಡಿ ಕರೆದುಕೊಂಡು ಆ ಕಪಿಗಳೆಲ್ಲರೂ ಇರುವಲ್ಲಿಗೆ ವಿಜಯಕ್ಕಾಗಿ ಹೊರಡು ನೀನು ಹೊರಟು ಬಂದುದರಿಂದಲೇ ಹಾಗೂ ರಾಕ್ಷಸ ಪ್ರಮುಖರ ಗರ್ಜನೆಯ ಧ್ವನಿಯನ್ನು ಕೇಳಿ ಸಬಲಚಿತ್ತರಾದ ಚಿತ್ತರಾದ ಕಪಿಗಳ ಸೈನ್ಯವು ಖಂಡಿತವಾಗಿಯೂ ಓಡಿ ಹೋಗುವುದು ಧೈರ್ಯ ರಹಿತರು ಅಶಿಕ್ಷಿತರು ಚಂಚಲ ಬುದ್ಧಿಯುಳ್ಳವರು ಆದ ಕಪಿಗಳು ಸಿಂಹದ ಧ್ವನಿಯನ್ನು ಆನೆಗಳು ತಡೆದುಕೊಳ್ಳದಂತೆ ನಿನ್ನ ಧ್ವನಿಯನ್ನು ತಡೆದುಕೊಳ್ಳಲಾರರು ರಹಸ್ತ ಆ ಸೈನ್ಯವು ಓಡಿ ಹೋದ ಮೇಲೆ ರಾಮನು ಲಕ್ಷ್ಮಣನು ಆಶ್ರಯ ರಹಿತರಾಗಿ ಪರಾಧೀನರಾಗಿ ನಿನ್ನ ವಶರಾಗುವರು ಸಂಶಯದಿಂದ ಕೂಡಿದ ಆಪತ್ತು ಶ್ರೇಯಸ್ಕರ ಸಂಶಯ ರಹಿತವಾದ ಆಪತ್ತು ಶ್ರೇಯಸ್ಕರವಲ್ಲ ಅಂದರೆ ಯುದ್ಧದಲ್ಲಿ ನಾವು ಜಯಿಸುತ್ತೇವೆಯೋ ಸಾಯುತ್ತೇವೆಯೋ ಎನ್ನುವುದು ಯಾರಿಗೂ ದೃಢವಿರುವುದಿಲ್ಲ ಆದರೆ ಸಾಮಾನ್ಯವಾಗಿ ಜಯಕ್ಕಾಗಿಯೇ ಹೋರಾಡುವುದು ಶ್ರೇಯಸ್ಕರ ನಮಗೆ ಅಪಜಯವೇ ಖಂಡಿತ ಆದುದರಿಂದ ಯುದ್ಧ ಮಾಡುವುದೇ ಬೇಡ ಎಂದು ಸುಮ್ಮನಿದ್ದರೆ ಆಗ ಶತ್ರುಗಳೇ ಮೇಲೆ ನುಗ್ಗಿ ಬಂದಾಗ ನಮ್ಮನ್ ಮೇಲೆ ನುಗ್ಗಿ ಬಂದು ನಮ್ಮನ್ನು ಧ್ವಂಸ ಮಾಡಿಬಿಡುತ್ತಾರೆ ಆಗ ನಮಗೆ ಅಪಯಶಸ್ಸು ಖಂಡಿತವಾಗುತ್ತದೆ ಬದುಕಿನಲ್ಲೂ ಅಷ್ಟೇ ಕೆಲವೊಮ್ಮೆ ಕೆಲಸಗಳನ್ನು ಮಾಡಲು ಹೊರಟಾಗ ಇದರಲ್ಲಿ ನಮಗೆ ಜಯ ದೊರೆಯುತ್ತದೆಯೋ ಇಲ್ಲವೋ ಯಾರಿಗೆ ತಾನೇ ಗೊತ್ತು ಮುಂದಾಗುವುದನ್ನು ಯಾರು ತಾನೇ ಬಲ್ಲರು ಆದರೆ ಮುಂದಾಗುವುದರ ಕುರಿತು ಚಿಂತಿಸದೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳುವಂತೆ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ನೇರವಾಗಿ ಖಂಡಿತವಾಗಿಯೂ ಯುದ್ಧದಲ್ಲಿ ಗೆಲ್ಲುತ್ತೇನೆ ಎಂಬ ಆಶಯದಿಂದಲೇ ಮುನ್ನುಗ್ಗಿದವನಿಗೆ ಜಯ ಸಿಗುವ ಸಾಧ್ಯತೆಯಾದರೂ ಇರುತ್ತದೆ ಹಾಗೆಲ್ಲದೆ ಸೋಲುತ್ತೇನೆಂದು ಹಿಂಜರಿದು ಕುಳಿತವನಿಗೆ ಅಪಯಶಸ್ಸು ಕಟ್ಟಿಟ್ಟ ಬುತ್ತಿ ಇದಕ್ಕೆ ವಿರುದ್ಧವಾಗಿ ಅಥವಾ ಇದಕ್ಕೆ ಸಹಾಯಕವಾಗಿ ನಮಗೆ ಹಿತಕರವಾದುದು ಏನಾದರೂ ಇದ್ದರೆ ತಿಳಿಸು ರಾವಣನು ಹೀಗೆನ್ನಲು ಸೇನಾಪತಿ ಪ್ರಹಸ್ತನು ರಾಕ್ಷಸ ರಾಜನನ್ನು ಕುರಿತು ಶುಕ್ರಾಚಾರ್ಯನು ದೈತ್ಯೇಂದ್ರನಿಗೆ ತಿಳಿಸುವ ರೀತಿಯಲ್ಲಿ ಹೀಗೆಂದನು ರಾಜನೇ ಈ ವಿಚಾರವನ್ನು ನಾವು ಹಿಂದೆಯೇ ಸಮರ್ಥರಾದ ಮಂತ್ರಿಗಳೊಡನೆ ಆಲೋಚಿಸಲಾಗಿತ್ತು ಪರಸ್ಪರ ಅಭಿಪ್ರಾಯಗಳನ್ನು ಮನಗೊಂಡು ವಿವಾದವು ಹುಟ್ಟಿತ್ತು ಏಕೆಂದರೆ ವಿಭೀಷಣನು ಆಗ ವಿರೋಧಿಸಿದ್ದ ಸೀತೆಯನ್ನು ಕೊಟ್ಟು ಬಿಡುವುದೇ ಒಳ್ಳೆಯದೆಂದು ನಾನೂ ನಿರ್ಧಾರಕ್ಕೆ ಬಂದಿದ್ದೆನು ಕುಡಿದಿದ್ದರೆ ಯುದ್ಧವೆಂಬುದನ್ನು ನಾವು ಕಂಡೇಯುತ್ತೆವು ನನ್ನನ್ನು ನೀನು ಯಾವಾಗಲೂ ದಾನಗಳಿಂದಲೋ ಗೌರವಗಳಿಂದಲೂ ಬಹಿಮ ಬಹುಮಾನಿಸಿರುತ್ತೀಯೇ ಸಮಯ ಒದಗಿದಾಗ ಬಗೆ ಬಗೆಯ ಸಮಾಧಾನ ವಚನಗಳನ್ನು ಆಡಿರುತ್ತೀಯೇ ಇನ್ನು ನಿನಗೆ ಪ್ರಿಯವಾದುದನ್ನು ಮಾಡದಿರುವೆನೆ ನಾನಿನ್ನು ನನ್ನ ಪ್ರಾಣವನ್ನಾಗಲಿ ಪತ್ನಿ ಪುತ್ರ ಐಶ್ವರ್ಯಗಳನ್ನಾಗಲಿ ರಕ್ಷಿಸಿಕೊಳ್ಳಬೇಕಾಗಿಲ್ಲ ನಿನಗಾಗಿ ನನ್ನ ಪ್ರಾಣವನ್ನು ಯುದ್ಧದಲ್ಲಿ ಬಲಿಕೊಡುವುದನ್ನು ನೋಡು ಒಡೆಯನಾದ ರಾವಣನಿಗೆ ಹೀಗೆಂದು ಹೇಳಿ ಸೇನಾಪತಿಯಾದ ಪ್ರಹಸ್ತನು ಎದುರಿಗೆ ನಿಂತಿದ್ದ ಸೇನಾ ನಾಯಕರಿಗೆ ರಾಕ್ಷಸರ ದೊಡ್ಡ ಸೈನ್ಯವನ್ನು ನನ್ನ ಬಳಿಗೆ ಕರೆದು ತನ್ನಿರಿ ಯುದ್ಧರಂಗದಲ್ಲಿ ಸಿಡಿಲಿನಂತಹ ನನ್ನ ಬಾಣಗಳ ವೇಗದಿಂದ ಹತರಾದ ಕಾಡು ಮೃಗಗಳಿಂದ ಮಾಂಸ ಭಕ್ಷಕರಾದ ಪ್ರಾಣಿಗಳು ಈಗ ತೃಪ್ತಿಗೊಳ್ಳುವವು ಎಂದನು ಹಸ್ಥನು ಹೀಗೆ ಹೇಳಲು ಆ ಸೇನಾಧ್ಯಕ್ಷರು ತೊರೆಯಿಂದ ರಾವಣನ ಅರಮನೆಯ ಬಳಿ ಸೈನ್ಯವನ್ನು ಸಿದ್ಧಗೊಳಿಸಿದರು ಕ್ಷಣಕಾಲದಲ್ಲಿ ಲಂಕೆಯು ಆನೆಗಳಂತಿರುವ ರಾಕ್ಷಸರ ವೀರರಿಂದಲೂ ತೀಕ್ಷ್ಣವಾದ ನಾನಾ ಆಯುಧಗಳಿಂದಲೂ ಕೂಡಿತು ರಾಕ್ಷಸರು ಅಗ್ನಿಗೆ ಹೋಮ ಮಾಡಿ ಬ್ರಾಹ್ಮಣರಿಗೆ ನಮಸ್ಕರಿಸುತ್ತಿದ್ದರ ನಮಸ್ಕರಿಸುತ್ತಿದ್ದರಾದ್ದರಿಂದ ಅಗ್ನಿಯ ಹೋ ಅಗ್ನಿಯ ಅಥವಾ ಹೋಮಗಂಧದ ಪರಿಮಳಯುಕ್ತವಾದ ಗಾಳಿಯು ಬೀಸುತ್ತಿತ್ತು ಯುದ್ಧ ಸಿದ್ಧರಾಗಿ ಸಂತೋಷದಿಂದಿದ್ದ ರಾಕ್ಷಸರು ಆಗ ಪೂಜೆಗೆ ಅರ್ಪಿತವಾಗಿದ್ದ ನಾನಾ ಆಕಾರದ ಹೂಹಾರಗಳನ್ನು ಸ್ವೀಕರಿಸಿ ಧರಿಸಿದರು ಧನಸ್ಸು ಕವಚಗಳನ್ನು ತೊಟ್ಟು ರಾಕ್ಷಸರು ವೇಗದಿಂದ ಹಾರಿ ಬಂದು ರಾಜನಾದ ರಾವಣನನ್ನು ಕಂಡು ಪ್ರಹಸ್ತನನ್ನು ಬಳಸಿ ನಿಂತರು ಅನಂತರ ಪ್ರಹಸ್ತನು ರಾಜನ ಅಪ್ಪಣೆಯನ್ನು ಪಡೆದು ಭಯಂಕರವಾದ ಭೇರಿಯನ್ನು ಬಾರಿಸಿ ಸಿದ್ಧಗೊಳಿಸಲಾಗಿದ್ದ ಉತ್ತಮ ರಥವನ್ನೇರಿದನು ಆ ರಥವು ಮಹಾ ವೇಗಶಾಲಿಗಳಾದ ಕುದುರೆಗಳಿಂದಲೂ ಉತ್ತಮ ಸಾರಥಿಯಿಂದಲೂ ಕೂಡಿದ್ದಿತು ದೊಡ್ಡ ಮೇಘ ಧ್ವನಿಯಿಂದಿದ್ದು ಸಾಕ್ಷಾತ್ ಚಂದ್ರ ಸೂರ್ಯರ ಎಂದಿದ್ದಿತು ದೃಢವಾದ ಸರ್ಪ ಧ್ವಜದಿಂದಲೂ ಉತ್ತಮ ರಕ್ಷಣಾ ವ್ಯವಸ್ಥೆಗಿಂದಲೂ ಉತ್ತಮ ಚಕ್ರಗಳಿಂದಲೂ ಯುಕ್ತವಾಗಿ ಐಶ್ವರ್ಯದಿಂದ ನಗುತ್ತಿರುವಂತೆ ಬಂಗಾರದ ಗವಾಕ್ಷಿಗಳಿಂದ ಕೂಡಿದ್ದಿತು ಆ ರಥವನ್ನಡರಿ ರಾವಣನಿತ್ತ ಆಜ್ಞೆಯನ್ನು ಧರಿಸಿ ದೊಡ್ಡ ಸೈನ್ಯದಿಂದ ಕೂಡಿ ಅಧಿಕವಾದ ವೇಗದಿಂದ ಲಂಕೆಯಿಂದ ಹೊರಹೊರಟನು ಸೇನಾಪತಿಯು ಹೊರಡಲಾಗಿ ಆಗ ಮೇಘ ಧ್ವನಿಗೆ ಸಮಾನವಾದ ಭೇರಿ ಧ್ವನಿಯು ಇತರ ವಾದ್ಯಗಳ ಧ್ವನಿಯು ಶಂಖ ಧ್ವನಿಯು ಸಮುದ್ರವನ್ನು ತುಂಬಿಸುವಂತೆ ಕೇಳಿಬಂತು ಭಯಂಕರ ರೂಪಿಗಳು ದೊಡ್ಡ ದೇಹವುಳ್ಳವರು ಆದ ರಾಕ್ಷಸರು ಭಯಂಕರವಾಗಿ ಧ್ವನಿ ಮಾಡುತ್ತಾ ಪ್ರಹಸ್ತನ ಮುಂದುಗಡೆ ನಡೆದರು ನರಾಂತಕ ಕುಂಭಹನು ಮಹಾನಾದ ಸಮನ್ನತ ಎಂಬ ಪ್ರಹಸ್ತನ ಮಂತ್ರಿಗಳು ಆತನನ್ನು ಸುತ್ತುವರಿದು ಹೊರಟರು ಆನೆಗಳ ಗುಂಪಿಗೆ ಸಮಾನವಾದ ದೊಡ್ಡ ಸೈನ್ಯದಿಂದ ಕೂಡಿ ಭಯಂಕರವಾದ ವ್ಯೂಹವನ್ನು ರಚಿಸಿಕೊಂಡು ಆ ಪ್ರಹಸ್ತನು ಪೂರ್ವದ ಬಾಗಿಲಿನಿಂದ ಹೊರಟು ಬಂದನು ಸಮುದ್ರದಂತಿದ್ದ ಆ ದೊಡ್ಡ ಸೈನ್ಯದೊಡನೆ ಪ್ರಳಯ ಕಾಲದ ಯಮನೋ ಯಮನೋಪಾದಿಯಲ್ಲಿ ಆ ಪ್ರಹಸ್ತನು ಬೇಗನೆ ಹೊರಟು ಬಂದನು ಆತನ ಪ್ರಯಾಣ ಘೋಷದಿಂದಲೂ ರಾಕ್ಷಸರ ಕೂಗಾಟದಿಂದಲೂ ಲಂಕೆಯಲ್ಲಿದ್ದ ಸಕಲ ಪ್ರಾಣಿಗಳು ವಿಕಾರ ಸ್ವರಗಳಿಂದ ಕೂಗಿಕೊಂಡವು ರಕ್ತ ಮಾಂಸಗಳನ್ನು ತಿನ್ನತಕ್ಕ ಪಕ್ಷಿಗಳು ಮೇಘರಹಿತವಾದ ಆ ಅಂತರಿಕ್ಷದಲ್ಲಿ ಬಂದು ಸೇರಿ ರಥದ ಸುತ್ತಲೂ ಅಪ್ರದಕ್ಷಿಣವಾಗಿ ಮಂಡಲಾಕೃತಿಗಳಲ್ಲಿ ಸುತ್ತಿದವು ನರಿಗಳು ಅಗ್ನಿಜ್ವಾಲಗಳನ್ನು ಕಾರುತ್ತಾ ಭಯಂಕರವಾಗಿ ಕೂಗಿದವು ಅಂತರಿಕ್ಷದಿಂದ ಉಲ್ಕೆಗಳು ಬಿದ್ದವು ಗಾಳಿಯು ಬಿರುಸಾಗಿ ಬೀಸಿತು ಗ್ರಹಗಳು ಪರಸ್ಪರ ಸೇರಿಕೊಂಡು ಕ್ರಾಂತಿ ರಹಿತವಾಗಿದ್ದವು ಮೇಘಗಳು ಕತ್ತೆಗಳಂತೆ ಧ್ವನಿ ಮಾಡುತ್ತಾ ರಾಕ್ಷಸನ ರಥದ ಮೇಲೆ ರಕ್ತದ ಮಳೆಯನ್ನು ಕರೆದವು ಅವನ ಮುಂದಿದ್ದವರನ್ನು ನೆನೆಸಿದವು ಆತನ ಧ್ವಜದ ಮೇಲ್ಗಡೆ ಹದ್ದು ದಕ್ಷಿಣಕ್ಕೆ ತಿರುಗಿ ಕುಳಿತು ಎರಡೂ ಕಡೆಗಳಿಂದಲೂ ಕುಕ್ಕಿ ಧ್ವಜದ ಕಾಂತಿಯೆಲ್ಲವನ್ನೂ ಅಪಹರಿಸಿತು ರಣಭೂಮಿಗೆ ಕರೆದೊಯ್ಯುತ್ತಿದ್ದ ಕುದುರೆಗಳನ್ನು ನಡೆಸುವ ಸಾರಥಿಯು ಕೈಯಿಂದ ಚಾವಟಿಗೆಯು ಪದೇ ಪದೇ ಬಿದ್ದು ಹೋಗುತ್ತಿತ್ತು ಪ್ರಯಾಣ ಹೊರಟ ಕಾಲದಲ್ಲಿ ಅಷ್ಟು ವಸುಗಳಿಗೂ ದುರ್ಲಭವಾದ ಯಾವ ಕಾಂತಿ ಇದ್ದಿತು ಅದು ಸ್ವಲ್ಪ ಕಾಲದಲ್ಲಿಯೇ ನಾಶ ಹೊಂದಿತು ಸಮ ನೆಲದಲ್ಲಿ ಕುದುರೆಗಳು ಜಾರುತ್ತಿದ್ದವು ಹೊರಟು ಬಂದ ಪ್ರಖ್ಯಾತ ಬಲ ಪೌರುಷಗಳುಳ್ಳ ಪ್ರಹಸ್ತನನ್ನು ಎದುರಿಸುತ್ತಾ ಕಪಿಸೈನ್ಯವು ನಾನಾ ಆಯುಧಗಳ ಸಮೇತ ಯುದ್ಧಕ್ಕೆ ಬಂದು ನಿಂತಿತು ಮರಗಳನ್ನು ಕೀಳುತ್ತಲಿರುವ ಭಾರವಾದ ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಲಿರುವ ಕಪಿಗಳ ತುಮುಲ ಶಬ್ದವೂ ಉಂಟಾಯಿತು ಕೂಗುತ್ತಿರುವ ರಾಕ್ಷಸರಿಂದ ಗರ್ಜಿಸುತ್ತಿರುವ ವಾನರರಿಂದ ಕೂಡಿದ ರ ಕವಿ ರಾಕ್ಷಸ ಸೈನ್ಯಗಳೆರಡೂ ಬಹು ಸಂತೋಷದಿಂದಿದ್ದವು ಪರಸ್ಪರ ವಧೆಯನ್ನು ಆಶಿಸುತ್ತಾ ಒಬ್ಬರನ್ನೊಬ್ಬರು ಕರೆಯುತ್ತಿದ್ದ ವೇಗಶಾಲಿಗಳಾದ ಸಮರ್ಥರ ಮಹಾಧ್ವನಿಯು ಕೇಳಿಬರುತ್ತಿತ್ತು ಈ ಪ್ರಕಾರ ದುರ್ಬುದ್ಧಿ ಉಳ್ಳವನಾದ ಪಹಸ್ತನು ವಿಜಯ ಪಡೆಯಬೇಕೆಂದು ಕಪಿರಾಜನ ಸೈನ್ಯವನ್ನು ಎದುರಿಸಿ ಬಂದನು ಸಾಯಲೋಸುಗ ಶಲಭಾದ ಹುಳು ಬೆಂಕಿಗೆ ಬೀಳುವಂತೆ ಬಹುವೇಗವನ್ನು ಪಡೆದಿದ್ದ ಆ ಸೈನ್ಯವನ್ನು ಒಳಹೊಕ್ಕನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತೇಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ